ವೇದಿಕೆಯಲ್ಲಿರುವೆಲ್ಲರಿಗೂ ಹಾಗೂ ಇಲ್ಲಿ ಉಪಸ್ಥಿತರೆಲ್ಲರಿಗೂ ನಮ್ಮ ನಮಸ್ಕಾರಗಳು. ನಾನು ಈಗ ಭಕ್ತಿ ಪರಂಪರೆಯಲ್ಲಿ ಮಹಿಳೆ ಮತ್ತು ಕನಕದಾಸರ ಕುರಿತು ಮಾತಾಡ್ತೀನಿ. ಮೊದಲು ಭಕ್ತಿಯ ಸ್ವರೂಪವನ್ನು ಬಗ್ಗೆ ಹೇಳ್ತೀನಿ. ಮಧ್ಯಯುಗದ ಭಾರತೀಯ ಪರಂಪರೆಯಲ್ಲಿ ಭಗವಂತನೇ ಸರ್ವಶಕ್ತನು, ಅವಿನಾಶಿ, ಸರ್ವವ್ಯಾಪಿಯೂ ಆಗಿದ್ದು ತನ್ನನ್ನು ತಾನು ಭಗವಂತನಲ್ಲಿಯೇ ಸಮರ್ಪಿಸಿಕೊಳ್ಳುವುದರಿಂದ ಸಾಯುಜದ ಪ್ರಾಪ್ತಿ ಎಂಬ ನಂಬಿಕೆಯನ್ನು ಪ್ರತಿಪಾದಿಸಿದ್ದೇ ಭಕ್ತಿ ಚಳವಳಿ. ಸುಮಾರು 7ನೇ ಶತಮಾನದಲ್ಲಿಯೇ ತಮಿಳುನಾಡಿನ ಆಳ್ವಾರಿಯಿಂದ ಹುಟ್ಟಿಕೊಂಡ ಈ ಭಕ್ತಿ ಚಳವಳಿ 17ನೇ ಶತಮಾನದವರೆಗೂ ಭಾರತದಲ್ಲಿ ಕ್ರಿಯಾಶೀಲವಾಗಿತ್ತು. ಆದರೆ ಎಲ್ಲ ಭಕ್ತಿ ಚಳವಳಿಗಳ ಸ್ವರೂಪಗಳು ಬೇರೆ ಬೇರೆಯಾಗಿದ್ದು ಅದನ್ನು ಒಂದೇ ಸಮಾನವಾದ ದೃಷ್ಟಿಕೋನದಿಂದ ಚರ್ಚಿಸಲು ಸಾಧ್ಯವಿಲ್ಲ. ಸಾಹಿತ್ಯ ಪರಂಪರೆಯಲ್ಲಿ ಭಕ್ತಿ, ವೈರಾಗ್ಯ, ವೀರತ್ವ, ಬಡತನ, ಪುರಾಣ, ಐತಿಹಾಸಿಕ, ಜನಪದ ಹೀಗೆ ನಾನಾ ಅಂಶಗಳಿದ್ದು ಎಲ್ಲ ಅಂಶಗಳು ಒಂದೇ ಕಾಲಘಟ್ಟದಲ್ಲಿ ಕಾಣಿಸಿಕೊಳ್ಳದೇ ಇರಬಹುದು. ಆದರೆ ನಮ್ಮ ಸಾಹಿತ್ಯ ಪರಂಪರೆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಅಂಶವನ್ನು ಮುನ್ನೆಲೆಗೆ ತರುತ್ತದೆ. ಈಗ ಸಪೋಸ್ ಭಾರತದಲ್ಲಿ ಬಡತನ ಎಲ್ಲ ಕಾಲದಲ್ಲೂ ಇತ್ತು, ಆದರೆ ಅದನ್ನು ಗುರುತಿಸಿಕೊಳ್ಳಲು ನಮಗೆ 20ನೇ ಶತಮಾನದವರೆಗೂ ಕಾಯಬೇಕಾಯಿತು. ಪಂಪ ವೀರತ್ವದ ಬಗ್ಗೆ ಮಾತಾಡುತ್ತಾನೆ, ಆದರೆ ಬಡತನದ ಬಗ್ಗೆ ಮಾತಾಡುವುದಿಲ್ಲ. ಅದೇ ರೀತಿ ಭಾರತದ ಇನ್ಯಾವುದೇ ಚಳವಳಿಯಲ್ಲಿ ಮಹಿಳೆ ತನ್ನನ್ನು ಗುರುತಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಭಕ್ತಿ ಚಳವಳಿಯಲ್ಲಿ ತನ್ನನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಯಿತು. ಯಾಕೆ ಭಕ್ತಿ ಚಳವಳಿಯೇ ಮಹಿಳೆಗೆ ತನ್ನನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಯಿತು ಎಂದಾಗ ಈ ಚಳವಳಿಯ ಮೂಲ ಗುಣ ಏನು ಎಂಬ ಪ್ರಶ್ನೆ ಬರುತ್ತದೆ. ಭಕ್ತಿ ಅಂದರೆ ಸಂಪೂರ್ಣ ಶರಣಾಗತಿ, ದೇವರ ಮೇಲಿನ ನಿಸ್ವಾರ್ಥ ಪ್ರೀತಿಯೇ ಭಕ್ತಿ. ಅದರಲ್ಲಿ ಒಂದು ಭಗವಂತ, ಇನ್ನೊಂದು ಜೀವ. ಜೀವ ಮತ್ತು ಭಗವಂತನ ನಡುವಿನ ಸಂಬಂಧ ನಿರಂತರವಾಗಿ ಚರ್ಚೆಗೆ ಒಳಗಾಗಿದೆ. ಶೃಂಗೇರಿ ಕೇಂದ್ರಿತವಾದ ಅಥವಾ ಶಂಕರ ಕೇಂದ್ರಿತವಾದ ಒಂದು ಭಕ್ತಿ ಚಳವಳಿ. ಅದರಲ್ಲಿ ಜೀವ, ಯಾವುದೇ ಜೀವ ಅದಕ್ಕೆ ದೇವನನ್ನು ಸೇರಿಕೊಳ್ಳುವ ಅರ್ಹತೆ ಇದೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಮಣ್ಣು. ಮಣ್ಣಿನಿಂದ ಬೇರೆ ಬೇರೆ ಆಕೃತಿಯ ಮಡಿಕೆಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಬೇರೆ ಬೇರೆ ಗಾತ್ರದ ಎಷ್ಟೋ ಆಕೃತಿಗಳು. ಆದರೆ ಎಲ್ಲ ಎಷ್ಟೇ ಸ್ವರೂಪದ ಮಡಿಕೆಗಳಿದ್ದರೂ ಅದು ಒಡೆದಾಗ ಅಂತಿಮವಾಗಿ ಸೇರುವುದು ಮಣ್ಣಿನಲ್ಲಿಯೇ. ಅದೇ ರೀತಿ ಜೀವ ಯಾವುದೇ ಇರಲಿ, ಹೆಣ್ಣಾಗಲಿ ಗಂಡಾಗಲಿ, ದಲಿತನಾಗಿ ಕ್ಷತ್ರಿಯನಾಗಿ ಬ್ರಾಹ್ಮಣನಾಗಿ ಹೇಗೆ ಹುಟ್ಟಿದರೂ ಕೂಡ ಅದು ಅಂತಿಮವಾಗಿ ಸೇರುವುದು ಭಗವಂತನಲ್ಲಿಯೇ. ಮೂಲತಃ ದೇವ ಮತ್ತು ಜೀವರ ನಡುವೆ ವ್ಯತ್ಯಾಸವಿಲ್ಲ. ಇದು ಅದ್ವೈತ, ಬ್ರಹ್ಮ ಸತ್ಯ ಮತ್ತು ಜಗ ಮಿಥ್ಯ ಅಂತ ಹೇಳಿದು. ಅದಕ್ಕೆ ಅತ್ಯಂತ ವಿರುದ್ಧವಾದದ್ದು ಮಧ್ವಾಚಾರ್ಯರದು, ಜೀವ ಮತ್ತು ದೇವ ಬೇರೆ ಬೇರೆ ಎಂದರು. ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಜೀವಗಳು ಭಿನ್ನ. ಜೀವ ಜೀವಗಳ ನಡುವೆ ವ್ಯತ್ಯಾಸವನ್ನು ಒಪ್ಪಿಕೊಂಡವರು ಮಧ್ವಾಚಾರ್ಯರು. ಇದು ದ್ವೈತ ಪರಂಪರೆ. ಅವರ ಪ್ರಕಾರ ಜಗತ್ತು ಮಿಥ್ಯ, ಹರಿಯೇ ಸತ್ಯವೆಂದರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಬಸವಣ್ಣವರ ವಚನದಲ್ಲಿ ದೇಹವನ್ನು ಸ್ಥಾವರ ಮತ್ತು ದೇವನ ಅಂಶವಾದ ಚೈತನ್ಯಮಯ ಆತ್ಮಕ್ಕೆ ಜಂಗಮ ಎಂದು ಕರೆದಿದ್ದಾನೆ. ಕನ್ನಡ ವಚನ ಸಾಹಿತ್ಯ ಅದನ್ನು ಒಪ್ಪಿಕೊಂಡಿತು. ಈಗ ಭಕ್ತಿ ಪರಂಪರೆಯಲ್ಲಿ ಮಹಿಳೆ ಅಂದಾಗ ಅಂದಿನ ಸಮಾಜ ಹೇಗಿತ್ತು ಅಂತ ನಾವು ನೋಡಬೇಕಾಗುತ್ತೆ. ಅಂದಿನ ಕಾಲದ ಸಮಾಜ ಹೇರಿದ್ದ 100 ಕಟ್ಟುಪಾಡುಗಳು, 100 ದೇವರ ಪೂಜೆ ವೃತ ನಿಯಮಗಳ ಗೋಜಲಲ್ಲಿ ಒಬ್ಬನೇ ಇಷ್ಟ ದೇವವನ್ನು ಅನನ್ಯವಾಗಿ ಪೂಜಿಸಿ ಸಂಪೂರ್ಣವಾಗಿ ಅವನಿಗೆ ಸಮರ್ಪಿಸಿಕೊಂಡು ಭಗವಂತನನ್ನು ಪಡೆಯಬಹುದು ಎನ್ನುವ ಈ ಭಕ್ತಿಯ ತತ್ವ ಸಾಮಾನ್ಯ ಜನರನ್ನು, ಅದರಲ್ಲೂ ಮಹಿಳೆಯರನ್ನು ಬಹಳವಾಗಿ ಆಕರ್ಷಿಸಿತು. ಗಂಡನೇ ದೈವವೆಂಬುದನ್ನು ಅವರು ಪ್ರತ್ಯಕ್ಷವಾಗಿ ನಿರಾಕರಿಸಿದರು. ಇಷ್ಟ ದೇವವನ್ನು ಸೇರಿ ಐಕ್ಯವಾಗುವುದೇ ಮೋಕ್ಷದ ಕಲ್ಪನೆಯಾಗಿತ್ತು. ಕನ್ನಡದ ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ, ತಮಿಳಿನ ಅಂಡಾಳ್ ಕಾರಿಕಾಲಮ್ಮೆ, ರಾಜಸ್ಥಾನದ ಮೀರಾ, ಮಹಾರಾಷ್ಟ್ರದ ಬಹಿನಾಬಾಯಿ, ಕಾಶ್ಮೀರದ ಲಲ್ಲೇಶ್ವರಿ ಎಲ್ಲರ ಜೀವನದ ಕಥೆಯು ಹೆಚ್ಚು ಕಡಿಮೆ ಒಂದೇ ಆಗಿದೆ. ತಮ್ಮ ತಮ್ಮ ಇಷ್ಟದೇವನ್ನು ಸೇರಬಹುದು ಎನ್ನುವುದೇ ಅಂತಿಮ ಗುರಿಯಾಗಿದೆ. ಜನರಲ್ಲಿ ಅಂಥ ಧಾರ್ಮಿಕ ಪ್ರವೃತ್ತಿ ಇತ್ತು ಮತ್ತು ಅದೃಶ್ಯ ಶಕ್ತಿಗಳ ಬಗ್ಗೆ ಒಂದು ರೀತಿಯ ಭಯ ಮತ್ತು ಒಂದು ರೀತಿಯ ಆರಾಧನಾ ಭಾವ ಇತ್ತು. ಭಕ್ತಿ ಪರಂಪರೆಯಲ್ಲಿ ಮಹಿಳೆ ಲೌಕಿಕದ ಗಂಡನನ್ನು ನಿರಾಕರಿಸಿ ಭಗವಂತನನ್ನು ಒಪ್ಪಿಕೊಂಡಾಗ ಇಡೀ ನಮ್ಮ ಭಕ್ತಿ ಪರಂಪರೆಯಲ್ಲಿನ ಇತರರು ಆ ಮಹಿಳೆಯರನ್ನು ಹೇಗೆ ಕಂಡಿತು ಮತ್ತು ಭಕ್ತಿ ಪರಂಪರೆಯಲ್ಲಿನ ಮಹಿಳೆಯೇ ಗಂಡಸರನ್ನು ಹೇಗೆ ಕಂಡಿದ್ದಾಳೆ ಎಂದು ಪ್ರಶ್ನೆ ಹಾಕಿಕೊಂಡಾಗ ಮೀರಾ ಮತ್ತು ಅಕ್ಕ ಸರಿಸುಮಾರರಾಗಿ ಸಮಾನರಾಗ್ತಾರೆ. ಅವರ ಜೀವನದ ಕಥೆ ನೋಡಿದರೂ ಕೂಡ ಇಬ್ಬರು ಸಮಾನರನ್ನಿಸ್ತಾರೆ. ಮತ್ತು ಆ ಹೆಣ್ಣುಮಕ್ಕಳಿಗೆ ನೋಡಿ ಭಗವಂತನ ಮೇಲೆ ಎಂಥ ಪ್ರೀತಿ ಇದೆ ಅಂದರೆ ಲೌಕಿಕದ ಹೆಣ್ಣು ಮಗಳೊಬ್ಬಳು ಗಂಡನನ್ನೋ ಪ್ರಿಯತಮನನ್ನೋ ಪ್ರೀತಿ ಮಾಡುವ
ಪ್ರೇಮದ ಎಲ್ಲ ತೀವ್ರತೆಗಳು ಅವರಲ್ಲಿವೆ. ಮೀರ ಹೇಳ್ತಾಳೆ, ಮೇರೆತೋ ಗಿರಿಧರ ಗೋಪಾಲ ದೂಸರನ್ನು ಕೋಯಿ, ನನ್ನ ಪಾಲಿಗೆ ಗಿರಿಧರ ಗೋಪಾಲನ ವಿನಃ ಯಾರೂ ಇಲ್ಲ ಅಂತ ಹೇಳ್ತಾಳೆ. ಅದೇ ರೀತಿ ಇದಕ್ಕೊಂದು ವಾದವೂ ಇದೆ. ತೀವ್ರವಾದ ಭಕ್ತಿ ಮತ್ತು ತೀವ್ರವಾದ ಪ್ರೇಮದ ನಡುವೆ ವ್ಯತ್ಯಾಸವಿಲ್ಲ, ಅದು ಒಂದೇ. ಕೊನೆಗೆ ಐಕ್ಯವಾಗುವುದು, ಜೀವ ದೇವನಲ್ಲಿ ಐಕ್ಯವಾಗುವುದು, ಹೆಣ್ಣು ಗಂಡಿನಲ್ಲಿ, ಪ್ರಿಯೆ ಪ್ರಿಯತಮನಲ್ಲಿ ಐಕ್ಯವಾಗುವುದು ಎರಡು ಒಂದೇ, ಅಂದರೆ ಅವು ಅಭೇದ್ಯ ಎಂದು. ಈ ಒಂದಾಗುವ ಪ್ರಕ್ರಿಯೆಯಲ್ಲಿ ಗಂಡನನ್ನು ತಿರಸ್ಕರಿಸಿ ಭಗವಂತನನ್ನು ಒಪ್ಪಿಕೊಂಡಾಗ ಅದರಿಂದ ಮಹಿಳೆಗಾದ ಲಾಭವೆಂದರೆ ತಲೆ ತಲಾಂತರಿಂದ ಬಂದು ಒಂದು ನಿರ್ದಿಷ್ಟವಾದ ಧಾರ್ಮಿಕ ಸಮಾಜ ಹೇರಿದ್ದ ಸಾಮಾಜಿಕ ಕಟ್ಟುಪಾಡುಗಳನ್ನು ಅವಳು ಸುಲಭವಾಗಿ ತಿರಸ್ಕರಿಸಲು ಸಾಧ್ಯವಾಯಿತು. ಅದನ್ನೆಲ್ಲ ನಿರಾಕರಿಸಿ ಅಲೌಕಿಕದ ಭಗವಂತನನ್ನು ಒಪ್ಪಿಕೊಳ್ಳಲು ಸಾಧ್ಯವಾಯಿತು. ಒಂದು ಅರ್ಥದಲ್ಲಿ ಅವಳಿಗೆ ಲೌಕಿಕವನ್ನೇ ನಿರಾಕರಿಸಲು ಸಾಧ್ಯವಾಯಿತು. ಹೆಣ್ಣು ಆಧ್ಯಾತ್ಮಿಕ ನೆಲೆಯಲ್ಲಿ ಭಕ್ತಿಯ ಹೆಸರಿನಲ್ಲಿ ಮಾಡಿದಾಗ ಅದಕ್ಕೊಂದು ಒಪ್ಪಿಗೆ ಸಿಕ್ಕಿದ ಹಾಗೆ. ಬರೀ ಸಾಮಾಜಿಕ ನೆಲೆಯಲ್ಲಿ ನಾನು ಲೌಕಿಕದ ಗಂಡನನ್ನು ತಿರಸ್ಕರಿಸುತ್ತೇನೆ ಅಂದಾಗ ಸಮಾಜ ಏನು ಮಾಡ್ತಿತ್ತು? ಇದು ದಾಸಪರಂಪರೆ ಮತ್ತು ವಚನ ಪರಂಪರೆಯ ವಿಷಯ ಅಷ್ಟೇ ಅಲ್ಲ, ಈವನ್ ಸೂಫಿ ಮತ್ತು ನಮ್ಮ ತತ್ವ ಪದಕಾರರು ನೋಡಿದಾಗೂ ಈ ಭಾವ ಇದೆ. ಒಂದು ಹೆಣ್ಣು ಒಂದು ಗಂಡು ಭಕ್ತಿಯಲ್ಲಿ ಸೂಫಿ ಮಹಿಳೆಯರು ಕೂಡ ಪುರುಷ ಪ್ರಧಾನ ವ್ಯವಸ್ಥೆ ಮೂಲಭೂತವಾದಿಗಳಿಂದ ದೂರ ನೆಟ್ಟಿತ್ತು ಅವರು ಕೂಡ. ಬಟ್ ಅವರು ಸಾಧಕರಿಯಾದಾಗ ಅವರಿಗೆ ಸಮಾಜದಲ್ಲಿ ಏಕಕಾಲಕ್ಕೆ ಹೊರಳಲು ಒಂದು ಅವ್ರಿಗೆ ಒಂದು ವೇದಿಕೆ ಬೇಕಿತ್ತು. ಮತ್ತು ಅವರು ಕೂಡ ದೇವರ ಜೊತೆಗಿನ ಪ್ರೇಮ ಸಂಬಂಧ, ಅದರಲ್ಲಿ ಸೂಫಿ ಮಹಿಳೆ ರಬಿಯಾ ಅಲ್ ಅದ್ವಿ ಅನ್ನೋಳ್ದು ಅವಳು ಹೇಳ್ತಾಳೆ, ಇಲ್ಲಿ ಹೇಳ್ತೀನಿ ಒಂದು, ದೇವರ ಜೊತೆಗಿನ ಪ್ರೇಮ ಸಂಬಂಧವನ್ನು ಸ್ಪಷ್ಟವಾಗಿ ಪ್ರತಿಪಾದಿಸಿದ ಮಹಿಳೆ ಅಂದರೆ ರಬಿಯಾ ಅಲ್ ಅದ್ವಿಯ. ದೇವರು ಅಂದರೆ ದೇವರು, ಅದಕ್ಕಾಗಿ ನಾನು ದೇವರನ್ನು ಪ್ರೀತಿಸುತ್ತೇನೆ, ಅವನಿಂದ ಏನನ್ನಾದರೂ ಪಡೆಯಲಿಕ್ಕಲ್ಲ, ಅವನನ್ನೇ ಪಡೆಯುವುದಕ್ಕಾಗಿ ಅಂತ ರಬಿಯಾ ಹೇಳ್ತಾಳೆ. ಇದೇ ರೀತಿ ಅಕ್ಕನ ವಿಷಯಕ್ಕೆ ಬಂದಾಗ ಸಾವ ಕೆಡುವ ಗಂಡರನ್ನೇ ಇದು ಒಲಗಿಕ್ಕೂ ತಾಯಿ ಅಂತ ಹೇಳ್ತಾರೆ ಅವರು. ಇಲ್ಲಿ ಆಕೆ ಲೌಕಿಕದ ಗಂಡನನ್ನು ತಿರಸ್ಕರಿಸಿ ಅಲೌಕಿಕದ ಭಗವಂತನನ್ನು ಸ್ವೀಕರಿಸಿದಳು. ಲೌಕಿಕದ ಮಟ್ಟದಲ್ಲಿ ಮಾಡಿದಾಗ ಮತ್ತು ಹಾಗೆ ಮಾಡಿದ್ದರಿಂದಲೇ ಸಮಾಜ ಒಪ್ಪಿಕೊಂಡಿತು. ಅಕ್ಕ ಮುಂದುವರೆದು, ಅಪ್ಪಿದರೆ ಅಸ್ಥಿಗಳು ನುಗ್ಗಿ ನುರಿಯಾಗಬೇಕವ್ವ, ಮಚ್ಚು ಅಚ್ಚುಗವಾಗಿ ಗರಿದೊರೆದಿಂತರಬೇಕು ಹೇಳ್ತಾಳೆ. ಕಾಯ ಮೀಸಲಾಗಿ ನಿನಗರ್ಪಿತವಾಯಿತು, ಕರ್ಣ ಮೀಸಲಾಗಿ ನಿನಗರ್ಪಿತವಾಯಿತು ಅಂತ ಹೇಳ್ತಾಳೆ. ಹರನೇ, ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೇ ನೋಡ. ಅಕ್ಕನ ಈ ಭಕ್ತಿಯ ಭಾವ ತೀವ್ರತೆಯಲ್ಲಿ ಹೆಣ್ಣು ತನ್ನ ಗಂಡನಲ್ಲಿ ತೋರುವ ಗಾಢವಾದ ಪ್ರೀತಿ ಪ್ರೇಮದ ಲಯಗಳೇ ಇರುವುದನ್ನು ನೋಡುತ್ತೇವೆ. ಭಕ್ತಿ ಪ್ರೇಮ ಇವು ಮೂಲಭೂತ ವ್ಯತ್ಯಾಸಗಳಿಲ್ಲದ ತತ್ವಗಳಾದರೂ ಸಾಮಾಜಿಕ ನೆಲೆಯಲ್ಲಿ ಭಿನ್ನ ಭಿನ್ನ ನೆಲೆಯಲ್ಲಿ ಗ್ರಹಿಸಲ್ಪಡುತ್ತವೆ. ಕಾಮವನ್ನು ಕಾಮದಿಂದಲೇ ಗೆದ್ದು ದೈವತ್ವವನ್ನು ಪಡೆಯುವ ಅಕ್ಕ ಈ ನೆಲೆಯಲ್ಲಿ ತನ್ನ ತೀವ್ರತೆಯನ್ನು ಧಾರ್ಮಿಕ ಜಗತ್ತಿನ ಒಳಗಿದ್ದುಕೊಂಡೇ ಮುಕ್ತವಾಗಿ ಅಭಿವ್ಯಕ್ತಿಸಿರುವುದೇ ಪುರುಷ ಪ್ರಧಾನ ಸಮಾಜದ ವ್ಯವಸ್ಥೆಗೆ ಅಕ್ಕ ತೋರುವ ಬಹುದೊಡ್ಡ ಪ್ರತಿಭಟನೆ. ಅಕ್ಕ ಆ ಕಾಲದ ಆಚಾರ ವಿಚಾರ ಡಂಬಾಚಾರದ ಪರಿಕಲ್ಪನೆಗಳನ್ನೇ ಬುಡಮೇಲಾಗಿಸುತ್ತಾಳೆ. ಎನ್ನ ಮನವ ಮಾರುಗೊಂಡನವ್ವ, ಎನ್ನ ತನುವ ಸೂರೆಗೊಂಡನವ್ವ, ಎನ್ನ ಸುಖವ ನೊಪ್ಪುಗೊಂಡನವ್ವ, ಎನ್ನಿರುವೆನ್ನೆಂಬುಗೊಂಡನವ್ವ, ಚನ್ಯ ಮಲ್ಲಿಕಾರ್ಜುನನ ಒಲಿಮೆಯವನಾಳನು ಅನ್ನುವ ಅಕ್ಕ ಮದುವೆ ಬಗ್ಗೆ ಒಂದು ಹೇಳ್ತಾಳೆ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವ ನಿಕ್ಕಿ ಆಲಿಕಲ್ಲ ಹಸೆಯ ಹಾಸಿ ಬಾಸಿಗವ ಕಟ್ಟಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮುಟ್ಟಿದನು ನೋಡ, ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚನ್ಯ ಮಲ್ಲಿಕಾರ್ಜುನನಿಗೆ ಅಂತ ಹೇಳ್ತಾಳೆ. ಅಕ್ಕನ ಈ ಕಾಲ್ಪನಿಕ ಮದುವೆಯನ್ನು ನೋಡಿದಾಗ ಈ ಕಾಲ್ಪನಿಕ ಮದುವೆಯೇ ಆಕೆ ತನ್ನನ್ನು ಲೌಕಿಕ ಲೋಕದಿಂದ ಬಿಡಿಸಿಕೊಳ್ಳುವ ಒಂದು ಹೊಸ ಅನುಸಂಧಾನದ ಕ್ರಮ ಅಂತ ಅನ್ನಿಸ್ತದೆ. ಇದು ದಾಸ ಪರಂಪರೆಯ ಕಾಲಕ್ಕೆ ಬರೋಣ. ದಾಸ ಪರಂಪರೆಯ ಕಾಲಕ್ಕೆ ಬಂದಾಗ ತಲೆ ತಲಾಂತರಿಂದ ಪುರುಷ ಪ್ರಧಾನ ಧಾರ್ಮಿಕ ಸಮಾಜ ಅವಳ ಮೇಲೆ ಹೇರಿದ್ದ ಕಟ್ಟುಪಾಡುಗಳು ಹಂಗನ್ನು ತೆರೆದು ಮಹಿಳೆ ಹೀಗೆ ಲೌಕಿಕವನ್ನು ನಿರಾಕರಿಸುವುದರ ಮೂಲಕ ಬಿಡುಗಡೆಯ ದಾರಿಯನ್ನು ಕಂಡುಕೊಂಡಳು. ಇನ್ನು ಅವರಲ್ಲಿ ಸಂಸಾರದೊಳಗಿದ್ದುಕೊಂಡೇ ತನ್ನ ಹೊಣೆಗಾರಿಕೆಯನ್ನು ನಿಭಾಯಿಸಿಕೊಂಡೇ ಆಕೆ ತನ್ನ ಇಷ್ಟ ದೇವವನ್ನು ಆರಾಧಿಸಬಹುದಿತ್ತು. ಎಷ್ಟು ಸುಲಭವಾದ ಮಾರ್ಗ! ಆದರೆ ಅದು ಕೂಡ ಅಸಾಧ್ಯವೆನಿಸಿದಾಗ ಅಂದಿನ ಮಹಿಳೆಯರು ಕೂಡ ಸಂಸಾರ ಬಂಧನವನ್ನು ಹರಿದೊಗೆದು ಭಗವಂತನಿಗೆ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಿದ್ದರು. ಯಾಕೆಂದರೆ ಅದಕ್ಕೆ ಉದಾಹರಣೆ ಅಂದರೆ ಹರಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮಾವ ಇರಲ್ಲ ಉದಾಹರಿಸ್ಬೋದು. ಯಾಕೆಂದರೆ ಅಂದಿನ ವೈದಿಕ ಶಾಹಿ ಸಮಾಜದಲ್ಲಿನ ಮಹಿಳೆಯ ಬದುಕೇ
ಸಂಪ್ರದಾಯ ಭಾರದಿಂದ ಬಳಲುತ್ತಿತ್ತು. ಋತುಮತಿಯಾದ ಹೆಣ್ಣು ಮದುವೆಯಾಗದೆ ಉಳಿದರೆ ಅದು ಒಂದು ಪಾಪವೆನಿಸಿಕೊಳ್ಳುತ್ತಿತ್ತು. ಇನ್ನು ಬಾಲ್ಯ ವಿವಾಹ ಸತಿ ಪದ್ಧತಿ ಅಂತ ಅನಿಷ್ಟಗಳು ಇದ್ದವು. ಬೌದ್ಧ ಜೈನ ಧರ್ಮಗಳು ಮಹಿಳೆಯರ ಬಗ್ಗೆ ವಿಶೇಷ ಗಮನ ಹರಿಸಿದಂತೆ ಕಾಣುವುದಿಲ್ಲ. ಪರಕೀಯರ ದಾಳಿ, ರಾಜಕೀಯ ಸ್ಥಿತ್ಯಂತರದ ಮಧ್ಯೆ ಅಂದಿನ ಮಹಿಳೆ ಏಕಾಂಗಿತನ ಅನುಭವಿಸಬೇಕಾಯಿತು. ಅವಳು ಬಂಜಿಯಾದರೂ ಅವಳ ತಪ್ಪು. ಗಂಡ ನಪುಂಸಕನಾಗಿದ್ದರೂ ಇನ್ನೂ ಎರಡು ಮದುವೆ ಆಗಬಹುದು, ಆದರೆ ಮಹಿಳೆಗೆ ಯಾವ ಅವಕಾಶವಿದ್ದಿಲ್ಲ. ಇನ್ನು ಗಂಡ ಸತ್ತರೆ ವಿಧವೆಯ ಬಾಳು ಇನ್ನೂ ನರಕವಾಗಿರುತ್ತಿತ್ತು. ದಾಸರ ಕಾಲದಲ್ಲಿ ಬರುವ ಮಹಿಳಾ ಕೀರ್ತನಕಾರರು ಹೆಳವನಕಟ್ಟೆ ಗಿರಿಯಮ್ಮ ಮತ್ತು ಹರಪನಹಳ್ಳಿ ಭೀಮವ್ವ ಮುತ್ತೈದೆ ಭಾಗ್ಯವನ್ನು ಉಳಿಸಿಕೊಳ್ಳಲು ಕೈಕೊಳ್ಳುವ ನಾನಾ ವ್ರತಗಳ ಬಗ್ಗೆ ಬರೆಯುತ್ತಾರೆ. ಅಂತಹ ಬ್ರಾಹ್ಮಣ ಮಹಿಳೆಯರು ವಿಧವೆಯರಾದರೆ ಅದು ಶಾಪವೇ ಆಗಿತ್ತು. ಅಂತಹ ಸ್ಥಿತಿಯಿಂದ ಮುಕ್ತಗೊಳ್ಳಲು ಅವರು ಹುಡುಕಿದ ದಾರಿ ವ್ರತಗಳೆಂದರೆ ತಪ್ಪಿಲ್ಲ. ಹರಿಸ್ಮರಣೆಯು ಇಂಥ ಕಂಟಕವನ್ನು ತಪ್ಪಿಸುತ್ತದೆ ಎನ್ನುವುದು ಅವರ ಆಶಯವಾಗಿತ್ತು. ಹರಿಸ್ಮರಣೆಯಿಂದ ಕೇಶಕಂಟಕವು ಪರಿಹರವು ಎಂಬ ಮಾತು ಇದಕ್ಕೆ ಉದಾಹರಣೆಯಾಗಿದೆ. ಹೀಗೆ ದಾಸರ ಜೀವನದ ಅಂತಿಮ ಗುರಿ ಆ ಭಗವಂತನಲ್ಲಿಯೇ ಸೇರುವುದು ಅಂದಾಗ ಅಂದಿನ ಮಹಿಳೆ ತನ್ನ ಒಬ್ಬನೇ ಇಷ್ಟದೈವವನ್ನು ಕೂಡುವ ಹಂಬಲವನ್ನು ಹೊಂದಿದ್ದು ಮತ್ತು ಆ ಇಷ್ಟದೈವವನ್ನೇ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯಿಂದ ಭಜಿಸಿ ಅವನಲ್ಲೇ ಐಕ್ಯಳಾಗಿ ಸಾಯುಜ್ಯವನ್ನು ಪಡೆದಿದ್ದರೆ ಅತಿಶಯೋಕ್ತಿಯಲ್ಲ. ಯಾಕೆಂದರೆ ನಾವು ಶತಮಾನಗಳ ಆಚೆ ನಿಂತು ಆ ಕಾಲದ ಮಹಿಳೆಯನ್ನು ನಾವು ಇಂದು ವಸ್ತುನಿಷ್ಠವಾಗಿ ಚಿಂತಿಸುವುದು ಕೂಡ ನಮಗೆ ಕೈಗೆಟುಕದ ಮಾತು ಅಂತ ಅನಿಸುತ್ತೆ. ಇನ್ನು ಇನ್ನು ಭಾರತೀಯರ ಮನೋಭೂಮಿಕೆ ನೋಡಿದಾಗ ಭಾರತೀಯ ಮನೋಭೂಮಿಕೆ ಕೂಡ ಬಹಳ ವಿಚಿತ್ರದ್ದು. ಅದು ಒಂದು ಕಡೆ ಏಕಪತ್ನಿ ವ್ರತಸ್ಥ ಮರ್ಯಾದ ಪುರುಷೋತ್ತಮ ಶ್ರೀರಾಮನನ್ನು ಒಪ್ಪಿಕೊಳ್ಳುತ್ತೆ, ಅದೇ ಮನಸ್ಸು ಹಲವು ಪಟ್ಟ ಮಹಿಷಿಯರನ್ನಲ್ಲದೆ 16,000 ಹೆಂಡತಿಯರನ್ನು ಹೊಂದಿದ ಕೃಷ್ಣನನ್ನು ಒಪ್ಪಿಕೊಳ್ಳುತ್ತದೆ. ಭಾರತೀಯ ಮನಸ್ಸಿನಲ್ಲಿರುವ ಈ ದ್ವಂದ್ವ ಭಕ್ತಿ ಚಳವಳಿಯಲ್ಲೂ ಕಂಡುಬರುತ್ತದೆ. ಭಗವಂತನನ್ನು ಸರ್ವಾಂತರ್ಯಾಮಿ ಎಂದು ಕರೆಯುತ್ತದೆ, ಹಾಗೆ ರಾಜನನ್ನು ಕೂಡ ಸರ್ವಾಂತರ್ಯಾಮಿ ಎಂದು ಕರೆಯುತ್ತದೆ. ಭಗವಂತ ಕಾಣದ ದೇವರು, ರಾಜ ಪ್ರತ್ಯಕ್ಷ ದೇವ. ಹೀಗೆಂದಾಗ ದಾಸ ಪರಂಪರೆಯಲ್ಲಿನ ಒಂದು ಗಾದೆ ನನಗೆ ಬಹಳ ಅಚ್ಚರಿ ಹುಟ್ಟಿಸ್ತು. ಅದು ನಾನು ಡಾಕ್ಟರ್ ಆರ್ ಸುನಂದಮ್ಮ ಅನ್ನುವರ ದಾಸ ಸಾಹಿತ್ಯದಲ್ಲಿ ಜನಪದ ಅಂಶಗಳು ಅಂತ ಪುಸ್ತಕ ಓದ್ತಾ ಇದ್ದೆ. ಅಲ್ಲಿ ನಂಗೆ ಕಾಣಿಸಿದ ಸಾಲುಗಳಿವು. ರಾಜ ಮುಟ್ಟಿದ ನಾರಿ ಮಾನ್ಯಳು, ಪರಸು ಮುಟ್ಟಿದ ಲೋಹ ಚಿನ್ನ ಅಂತ ಹೇಳ್ತಾರೆ. ಇದು ಗಾದೆ. ದಾಸರು ಸಹ ರಾಜ ಮುಟ್ಟಿದ ನಾರಿ ಮಾನ್ಯಳು ಗೋವಿಂದ ಅಂತ ಹೇಳಿದ್ದು ನಾವು ಸೋಜಿಗೆ ಅನ್ನಿಸ್ತು. ಇದು ಮೂಲತಃ ದಾಸ ಪರಂಪರೆ ಸಂಪ್ರದಾಯಬದ್ಧವಾಗಿತ್ತು ಅಂತ ಹೇಳಬಹುದು. ಅಥವಾ ವೈದಿಕ ಶಾಹಿ ಪ್ರಭುತ್ವದ ದಬ್ಬಾಳಿಕೆ ಅನ್ಬೇಕು, ಗೊತ್ತಿಲ್ಲ. ಇನ್ನು ಹೆಣ್ಣಿಗೆ ಗಂಡನೇ ದೇವ, ಹೆಣ್ಣು ಗಂಡನನ್ನು ಒಪ್ಪಿ ನಡೆಯುವುದರಿಂದಲೇ ಮೋಕ್ಷವನ್ನು ಪಡೆಯಬಹುದು ಎಂದು ದಾಸರ ಪರಂಪರೆ ಒತ್ತು ನೀಡುತ್ತದೆ. ಲೌಕಿಕವನ್ನು ಸಂಪೂರ್ಣವಾಗಿ ನಿರಾಕರಿಸುವ ಹೆಣ್ಣನ್ನು ಸಾಮಾಜಿಕ ಸಂದರ್ಭದಲ್ಲಿ ಒಪ್ಪಿಕೊಳ್ಳದಿದ್ದರೂ ಭಕ್ತಿಯ ಸಂದರ್ಭದಲ್ಲಿ ಒಪ್ಪಿಕೊಂಡಿದೆ. ಸಾಮಾಜಿಕ ನಿರಾಕರಣೆಯನ್ನು ಒಪ್ಪಿಕೊಳ್ಳದ ಗಂಡು ಭಕ್ತಿಯ ಮಟ್ಟದಲ್ಲಿ ಹೆಣ್ಣನ್ನು ಒಪ್ಪಿಕೊಂಡಿದ್ದಾನೆ. ಇದೇ ಪುರುಷ ಕೇಂದ್ರಿತ ಸಮಾಜ ಮೀರಳನ್ನು ಒಪ್ಪಿಕೊಂಡಿದೆ, ಅಕ್ಕನನ್ನು ಒಪ್ಪಿಕೊಂಡಿದೆ. ಹೀಗೆ ಭಾರತೀಯ ಮನೋಭೂಮಿಕೆ ಈ ದ್ವಂದ್ವವನ್ನು ಲೌಕಿಕ ಮಟ್ಟದಲ್ಲಿ ಒಪ್ಪಿಕೊಳ್ಳದಿದ್ದರೂ ಆಧ್ಯಾತ್ಮಿಕ ಮಟ್ಟದಲ್ಲಿ ಒಪ್ಪಿಕೊಂಡಿದೆ. ರಾಜಸ್ಥಾನದಲ್ಲಿ ಮೀರಳ ಭಜನೆಯನ್ನು ಈಗಲೂ ಕೆಲವೆಡೆ ಹಾಡುವುದಿಲ್ಲ, ಅಂದರೆ ಪುರುಷ ಕೇಂದ್ರಿತ ಮನಸ್ಸುಗಳು ಈಗಲೂ ಮೀರಾಳನ್ನು ಒಪ್ಪಿಕೊಳ್ಳುವುದಿಲ್ಲ. ಅದೇ ರೀತಿ ಅಂಡಾಳ್ ರಚನೆಗಳಲ್ಲೆಲ್ಲ ಕಂಡುಬರುವ ಒಂದು ಸಾಮಾನ್ಯ ಅಂಶವೆಂದರೆ ಅವಳು ಕೂಡ ದೇವರ ಸಾನ್ನಿಧ್ಯಕ್ಕಾಗಿ ಅವಳಿಗಿರುವ ಉತ್ಕಟ ಹಂಬಲ, ತನ್ನಲ್ಲಿರುವ ಅಜನ್ಮಜಾತ ಕಾಮನೆಗಳನ್ನು ದೂರ ಮಾಡು ಹರಿಯೇ ಅಂತ ಹೇಳುವ ಒಂದು ಕೋರಿಕೆ. ವಚನಕಾರರ ಕಾಲದಕ್ಕೆ ಬಂದಾಗ, ವಚನಕಾರರ ಕಾಲದಲ್ಲಿ ಸಾಹಿತ್ಯಾಭಿವ್ಯಕ್ತಿಗೆ ಹಿನ್ನೆಲೆಗಿದ್ದಂಥ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿ ಹರಿದಾಸರಿಗಿರಲಿಲ್ಲ. ಇದು GSS ಅವರು ಹೇಳಿದ ನಾಲ್ಕು ಸಾಲನ್ನು ಕೋಟ್ ಮಾಡ್ತಾ ಇದ್ದೀನಿ. ಬಹುಮಟ್ಟಿಗೆ ವಚನಕಾರರಿಂದಲೇ ಪ್ರೇರಣೆ ಪಡೆದ ಈ ಪಂಥ ಸನಾತನ ವೈದಿಕ ಪರಂಪರೆಯ ಮುಂದುವರಿಕೆಯೇ ಆಗಿದೆ ಹೊರತು ವಚನ ಪರಂಪರೆಯಂತಹ ವೈದಿಕ ಪರಂಪರೆಯ ಪ್ರತಿಭಟನೆಯ ರೂಪದ್ದಲ್ಲ. ಆದರೆ ದಾಸ ಪಂಥ ಹಿಂದೆ ಇದ್ದ ವೈದಿಕ ಧರ್ಮದಲ್ಲೇ ಪ್ರಾರಂಭವಾದ ಆಂದೋಲನವಾಗಿದೆ. ಕನಕ ಪುರಂದರರ ಕೀರ್ತನೆಗಳಲ್ಲಿ ಅವರು ಆ ಕಾಲದಲ್ಲಿನ ಅಸಮಾನತೆಯನ್ನು ನಿರಾಕರಿಸಿದ್ದು ಮತ್ತು ಹುಟ್ಟಿನಿಂದ ಬಂದ ಅಶುದ್ಧ ನೆಲೆಯನ್ನು ಇವರು ನಿರಾಕರಿಸಿದ್ದು ಬಹುಮುಖವಾಗಿರುತ್ತದೆ ಎಂದು GSS ಅಭಿಪ್ರಾಯ ಹೇಳಿದ್ದೆ. ನಾನು ಕೋಟ್ ಮಾಡಿದ್ದೀನಿ ಇವಾಗ. ಇನ್ನು ಮಹಿಳಾ ವಿರಾಗಿಣಿಯರ ಸಂತರ ವಿಷಯಕ್ಕೆ ಬರುವುದಾದರೆ
ಭಕ್ತಿ ಚಳುವಳಿ ಕಾಲದಿಂದಲೂ ಮಹಿಳೆ ಧಾರ್ಮಿಕ ಸಮಾನತೆ ಕೇಳಲು ಶಕ್ತಳಾಗಿದ್ದಳೆ ಹೊರತು ಸಾಮಾಜಿಕ ಸ್ಥಾನಮಾನಗಳಲ್ಲಿ ಯಾವ ಬದಲಾವಣೆಯೂ ಸಾಧ್ಯವಾಗಿರಲಿಲ್ಲ. ದೇವರ ಎದುರು ಸಮಾನತೆಯನ್ನು ಭಕ್ತಿಯ ನೆಪದಲ್ಲಾದರೂ ಸಾಧಿಸಲು ಹಲವು ಹೆಣ್ಮಕ್ಕಳು ಪ್ರಯತ್ನಪಟ್ಟರು. ಕರ್ನಾಟಕದ ವಚನ ಚಳುವಳಿ ಹಲವು ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ತಳ ಸಮುದಾಯದ ಹೆಣ್ಣು ಮಕ್ಕಳಿಗೆ ಸಮಾಜದ ಆಗುಹೋಗುಗಳಲ್ಲಿ ನೇರ ಪಾಲ್ಗೊಳ್ಳುವ ಅವಕಾಶ ನೀಡಿತು. ಸಂಪ್ರದಾಯದ ಚೌಕಟ್ಟಿನೊಳಗೆ ಬಂಧಿತಳಾಗಿದ್ದರೂ ಅದರ ನಡುವೆಯೇ ಪ್ರತಿರೋಧದ ಪರೋಕ್ಷ ಪ್ರಯತ್ನಗಳು ಮಹಿಳೆಯರಿಂದ ಅಲ್ಲಲ್ಲಿ ಕಂಡುಬಂದಿದೆ. ಆದರೂ ಸಹ ಅದು ಚಳುವಳಿಯ ರೂಪ ಪಡೆದು 19ನೇ ಶತಮಾನದಿಂದೀಚೆಗೆ ಅಂತ ಗುರುತಿಸ್ತಾರೆ. ವಚನ ಚಳುವಳಿಯ ಕಾಲದಲ್ಲಿ ಮಹಿಳೆ ಮಾಯೆ, ಚಂಚಲೆ, ಭೋಗದ ವಸ್ತು ಎಂಬ ನಂಬಿಕೆಗಳು ಮಾಯವಾಗಿ ಹೊಸ ಮೌಲ್ಯಗಳು ರೂಪುಗೊಂಡವು. ಹೆಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಸೆ ಮಾಯೆ ಎಂದು ಹೇಳಲಾಯಿತು. ಹೆಣ್ಣು ರಾಕ್ಷಸಿ ಅಲ್ಲ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳಲಾಯಿತು. ಸತಿ ಭಕ್ತಿ ಆದೊಡೆ ಹೊಲಗಂಜಲಾಗದು ಎಂದು ಅಲ್ಲಮಪ್ರಭು ಘೋಷಿಸಿದ. ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಎಂದ ಲಿಂಗಭೇದವನ್ನು ನಿರಾಕರಿಸಲಾಯಿತು. ಮಹಿಳೆ ಜಾತಿ, ಜನನ ಹಾಗೂ ರಜತ ಸೂತಕದಿಂದ ಮುಕ್ತಳಾಗಿದ್ದಳು. ಒಟ್ಟಿಗೆ 12ನೇ ಶತಮಾನ ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಿತು. ತಮ್ಮದಲ್ಲದ ತಪ್ಪಿಗೆ ಹೆಣ್ಣಾಗಿ ಹುಟ್ಟಿದವರನ್ನು 12ನೇ ಶತಮಾನ ಅವರನ್ನು ಯಾತನೆಯಿಂದ ಬಿಡುಗಡೆ ಮಾಡಲು ಹವಣಿಸಿತು. ಮಹಿಳೆಯರಿಗೂ ಇಷ್ಟಲಿಂಗವನ್ನು ನೀಡಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡಲಾಯಿತು. ಅನುಭವ ಮಂಟಪ ಇದಕ್ಕೆ ಸೂಕ್ತ ಉದಾಹರಣೆಯಾಗಿದೆ. ಆದರೆ ಹರಿದಾಸರು ಹೆಣ್ಣು ಹೊಣ್ಣು, ಈಗ ವಚನಕಾರರು ಹೇಳಿದ ಮಾತನ್ನೇ ಹರಿದಾಸರು ಹೆಣ್ಣು ಹೊಣ್ಣು ಮಣ್ಣು ಈ ಮೂಲದಿಂದಲೇ ಜಗದ ನಾಶ ಎಂದು ಸಾರುತ್ತಾರೆ. ಈ ಮೂರು ಯುದ್ಧ ಕಲಹಗಳಿಗೆ ಕಾರಣವೆನ್ನುತ್ತಾರೆ. ಹೊನ್ನಿಗೆ ಹೆಣ್ಣಿಗೆ ಬಾಯಿ ತೆರೆಯಬೇಡಿರೋ, ಕಣ್ಣುಗೆಟ್ಟು ಹೋಗಿ ನೀವು ದಂಡನೆ ದಡಿಯಬೇಡಿರೋ, ಹೆಣ್ಣಿಗಾಗಿ ರಾವಣನೇನು ಪಡೆದ ಕಾಣಿರೋ, ಹೊನ್ನಿಗಾಗಿ ವಾಲಿಯನ್ನು ಸುಖವ ಪಡೆದ ನೋಡಿದು, ಊರ್ವೆಯಳು ಬಂದು ನೀವು ಗರ್ವ ಹಿಡಿಯಬೇಡಿರೋ, ಕೌರವೇಶ ಮಣ್ಣಿಗೆ ಗರ್ವ ಹಿಡಿದು ಕೆಟ್ಟ ನೋಡಿರೋ ಅಂತೂ ಮಹಿಪತಿ ದಾಸರು ಹಾಡ್ತಾರೆ. ಒಟ್ಟಾರೆ ದಾಸ ಪರಂಪರೆಯು ಹೆಣ್ಣನ್ನು ಸಾಂಪ್ರದಾಯಿಕ ಚೌಕಟ್ಟಿನಲ್ಲೇ ಕಟ್ಟಿಹಾಕಿ ಅದೇ ದೃಷ್ಟಿಕೋನದಿಂದ ನೋಡುತ್ತದೆ. ಇನ್ನು ಮುಂದೆ ಹೋದರೆ ಅವರ ನದಿಯೊಂದು ಸಮುದ್ರದಲ್ಲಿ ಲೀನವಾಗಿ ತನ್ನ ವೈಯಕ್ತಿಕ ಸ್ವರೂಪವನ್ನು ಕಳೆದುಕೊಳ್ಳುವಂತೆ ಹೆಂಡತಿಯಾದವಳು ತನ್ನ ಪ್ರತ್ಯೇಕತೆಯನ್ನು ತನ್ನ ಗಂಡನಲ್ಲಿ ಲೀನಗೊಳಿಸಿ ಅವನೊಂದಿಗೆ ಐಕ್ಯಗೊಳ್ಳಬೇಕು. ಇದರಲ್ಲೇ ಹೆಣ್ಣಿನ ಸಾಯುಜ್ಯ, ಬದುಕಿನ ಸಾರ್ಥಕತೆ ಇದೆ. ಇದರಿಂದನೇ ಹೆಣ್ಣಿನ ಆದರ್ಶವು ಸಮಾಜದಲ್ಲಿ ಮಾನ್ಯವಾಗುವುದು ಎಂಬ ಒಂದು ಅಭಿಪ್ರಾಯವನ್ನು ದಾಸರು ಕೂಡ ಇಂಥ ನಡಾವಳಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ. ಇನ್ನು ಕನಕದಾಸರ ವಿಷಯಕ್ಕೆ ಬಂದಾಗ, ಕನಕದಾಸರು ರಚಿಸಿದ ಮೋಹನ ತರಂಗಿಣಿ, ಕೃಷ್ಣ ರುಕ್ಮಿಣಿ, ರತಿ ಮನ್ಮಥ, ಉಷೆ ಅನಿರುದ್ಧರ ಪ್ರೇಮ ವಿರಹ ಮಿಲನದ ಕಥೆ. ಅದರಲ್ಲೂ ಕಥೆ ಕೊನೆಯಾಗುವುದು, ಕೊನೆಗೆ ವಿಷ್ಣುವಿನ ಕೃಪೆಯಿಂದಲೇ ಎಲ್ಲ ಸಂಕಷ್ಟಗಳು ದೂರಾಗುವು, ಆತನ ಕೃಪೆಯಿಂದಲೇ ಸುಖ ಸೌಭಾಗ್ಯಗಳು ಲಭಿಸುತ್ತದೆ ಎನ್ನುತ್ತದೆ ಈ ಸಾರ. ಅದೇ ರೀತಿ ನಳದಮಯಂತಿಯ ಕಥೆಯೂ ಕೂಡ ದಂಪತಿಯರ ಪ್ರೇಮ ತ್ಯಾಗದ ಕಥೆಯನ್ನು ಸಾರುತ್ತದೆ, ಮತ್ತು ಇದು ನಳದಮಯಂತರ ಪ್ರೇಮ ಪರೀಕ್ಷೆಯ ಕಥೆ ಎಂದರೂ ತಪ್ಪಲ್ಲ. ದಮಯಂತಿಯ ಮನಸ್ಸಿನ ಪ್ರೇಮ ನಿಷ್ಠೆ ಆಕೆಯನ್ನು ಕೊನೆವರೆಗೂ ಕಾಪಾಡಿ ಕಷ್ಟಕೋಟೆಗಳ ಕಗ್ಗತ್ತಲೆ ಮುಸುಕಿದರೂ ಅದು ಮಂಜಿನಂತೆ ಕರಗಿ ಹೋಯಿತು. ಆದರ್ಶ ನಿಷ್ಠೆ ಯಾವಾಗಲೂ ಕಡುಕಷ್ಟದ್ದಾಗಿರುತ್ತದೆ ಎನ್ನುವಲ್ಲಿ ಕನಕರು, ಕಷ್ಟ ಕರ್ಪಣ್ಯಗಳೆಲ್ಲವೂ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಗಳಿಂದಲೇ ಬರುವಂಥವು. ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ಅವನ್ನು ಅನುಭವಿಸಿಯೇ ತೀರಬೇಕು. ಹಾಗೆ ಅನುಭವಿಸುವುದೇ ಜೀವಕ್ಕಿರುವ ದಾರಿ ಎನ್ನುವ ಒಂದು ಸಾರವನ್ನು ಹೇಳ್ತಾರೆ. ಅಂದರೆ ಎಲ್ಲ ಪ್ರಾರಬ್ಧ ಕರ್ಮಗಳಿಗೂ ಶ್ರೀಹರಿಯಿಂದ ಅದು ಪರಿಹಾರ ಆಗುತ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಕುಲವೆಂದು ಹೊಡೆದಾಡಿದರಿ ನಿಮ್ಮ ಕುಲದ ನೆಲೆಯ ಬಲ್ಲಿರ ಎನ್ನುವ ಪ್ರಶ್ನಿಸುವ ಕನಕದಾಸರು ಸಮಾಜದಲ್ಲಿನ ಲೋಪದೋಷಗಳನ್ನು ಅಸಮಾನತೆಯನ್ನು ಖಂಡಿಸಿ ಸಮಾನತೆಯ ಕುರಿತು ಹಂಬಲಿಸುತ್ತಾರೆ. ವರ್ಣ ವ್ಯವಸ್ಥೆಯ ಬಗ್ಗೆ ಇವರ ಪ್ರತಿಭಟನೆ ಸೌಮ್ಯರೂಪದ್ದು. ಆತ್ಮ ಯಾವ ಕುಲ, ಜೀವ ಯಾವ ಕುಲ ಎಂದು ಹೇಳುವ ಕನಕದಾಸರನ್ನು ಆಧುನಿಕ ಕಾಲದಲ್ಲಿ ನಿಂತು ಯೋಚಿಸಿದಾಗ, ಸಮಾನತೆ ಜಾತಿಯ ಅನಿಷ್ಟಗಳನ್ನು ಖಂಡಿಸುವ ಕನಕದಾಸರು ಲಿಂಗ ಸಮಾನತೆಯ ಮಾತುಗಳನ್ನು ಆಡಿದ್ದು ಎಲ್ಲಿಯೂ ಗಮನಕ್ಕೆ ಬರುವುದಿಲ್ಲ. ಆದರೆ ಎಲ್ಲ ಮತೀಯ ಬಂಧನಗಳಿಂದ ಪಾರಾಗಿ ಸಾಮಾಜಿಕ ಕಟ್ಟುಪಾಡುಗಳಿಂದ ಮುಕ್ತರಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ಉದ್ಯೋಗದಲ್ಲಿ ಮೇಲು ಕೀಳುಗಳಿಲ್ಲವೆಂದು ಹೇಳುತ್ತಾ ಸಾಮಾಜಿಕ ಸಮಾನತೆಯ ಸತ್ಯವನ್ನು ಸಾರ್ವಕಾಲಿಕವಾಗಿಸಿದ್ದಾರೆ. ಭಕ್ತಿ ಚಳುವಳಿಯನ್ನು ಸಮಗ್ರವಾಗಿ ನೋಡಿದಾಗ, ಅಕ್ಷರ ಬೆಂಬಲವಿರುವ ಮಹಿಳೆಯರು ಪುರುಷರಿಗಿಂತ ಒಳ್ಳೆಯ ಕಾವ್ಯವನ್ನು ರಚಿಸಿದ್ದು ಕಂಡುಬರುತ್ತದೆ.
ಸೂಫಿಗಳಲ್ಲೂ ಅನೇಕ ಮಹಿಳೆಯರು ಪುರುಷರಷ್ಟೇ ಸಮಾನರಾಗಿ ಸಾಧಕಿಯರಾಗಿದ್ದು ಕಂಡುಬರುತ್ತದೆ. ಕನಕದಾಸರು ಮತ್ತು ಪುರಂದರದಾಸರು ಹುಟ್ಟಿನಿಂದ ಶೂದ್ರ ಮತ್ತು ವೈಶ್ಯರಾಗಿದ್ದು ಸಾಮಾಜಿಕ ಸಮಾನತೆ ಅರಿವನ್ನು ಮೂಡಿಸುವ ಕೈಂಕರ್ಯವನ್ನು ಕೈಗೊಂಡದ್ದನ್ನು ಕಾಣಬಹುದು. ಆದರೆ ಮಹಿಳೆಯ ವಿಷಯಕ್ಕೆ ಬಂದಾಗ ಲಿಂಗ ಸಮಾನತೆ ಯಾವ ಮೇಲುದ ನೀವು ನಮಗೆ ಕೇಳಿ ಬರುವುದಿಲ್ಲ ಎನ್ನುವುದು ಸಹ ಅಷ್ಟೇ ವಾಸ್ತವಿಕ ಸತ್ಯ. ಇವೆರಡು ಮಾತುಗಳನ್ನು ಹೇಳಿ ನಾನು ಮಾತ್ರ ಮುಗಿಸ್ತೀನಿ. ಇದಕ್ಕೆ ಅವಕಾಶ ಕೊಟ್ಟ ಕನಕ ರಿಸರ್ಚ್ ಸೆಂಟರಿಗೆ ಕೂಡ ಧನ್ಯವಾದಗಳು. ತಮ್ಮೆಲ್ಲರಿಗೂ ಧನ್ಯವಾದಗಳು.